ಧಮ್ಮಪದ ಹೆಸರೇ ತೋರಿಸುವಂತೆ ಧರ್ಮದ ಪದ. ಆ ಪದ ಅನ್ನೋದಕ್ಕೆ ಸ್ಥಾನ ಅಂತ ಒಂದು ಅರ್ಥ ಇದೆ, ಅದರ ಚರಣಗಳು ಅನ್ನುವ ಅರ್ಥ ಇದೆ, ಮತ್ತು ಅದರ ಮಾತು ಅನ್ನುವ ಅರ್ಥ ಇದೆ, ಹಾಡು ಅನ್ನುವ ಅರ್ಥ ಇದೆ. ಪದ ಅನ್ನೋದಕ್ಕೆ ಬೇಕಾದಷ್ಟು ಅರ್ಥಗಳಿವೆ. ಎಲ್ಲ ಸದರ್ಥಗಳು ಇಲ್ಲಿ ಅನ್ವಿತವಾಗುತ್ತವೆ. ಮತ್ತು ಧರ್ಮದ ಮೂಲ ಸ್ವರೂಪ ಸ್ವಭಾವವೇ ಧಾರಣ, ತಾಳುವಿಕೆ ಅಂತ. ಪ್ರಪಂಚವನ್ನು ತಾಳೋದು ಯಾವುದು ಅಂದರೆ ಧರ್ಮವೇ, ಮತ್ತಾವುದೂ ಅಲ್ಲ. ಅದಕ್ಕೆ ಅಥರ್ವ ವೇದದಲ್ಲಿ, ಅಥರ್ವ ಸಂಹಿತೆಯಲ್ಲಿ ಒಂದು ಕಡೆ ಬರ್ತದೆ, ಪೃಥ್ವಿಯನ್ನು ಯಾವುದು ತಾಳಿದೆ ಅಂತಂದರೆ ಋತ. ಋತ ಧರ್ಮದ ಒಂದು ಗತಿಶೀಲವಾದ ಸ್ವರೂಪ, ಋತದ ಸ್ಥಿತಿಶೀಲವಾದ ಸ್ವರೂಪ ಧರ್ಮ ಅಂತ ಹೀಗೆಲ್ಲ ಗೊತ್ತಾಗುತ್ತದೆ. ಅಲ್ಲಿಂದ ನಮ್ಮಲ್ಲಿ ಆರಂಭವಾಗಿದೆ. ಹೀಗಾಗಿ ಆ ದೃಷ್ಟಿಯಿಂದ ಬುದ್ಧನ ಸಾಕ್ಷಾತ್ತಾದ ವಾಣಿ ಇದು ಅಂತ ಅನೇಕ ಸಂದರ್ಭಗಳಲ್ಲಿ ಅನೇಕ ಶಿಷ್ಯರಿಗೆ ಹೇಳಿದ್ದನ್ನೆಲ್ಲ ಸಂಗ್ರಹ ಮಾಡಿ ಕೊಟ್ಟಂಥದ್ದು. ಭಗವದ್ಗೀತೆಗೆ ಬಹಳ ಒಳ್ಳೆಯ ಕಂಪ್ಯಾನಿಯನ್. ಮತ್ತು ನಾನು ಬಲ್ಲಂತೆ ಇಲ್ಲಿಯ ಒಂದೇ ಒಂದು ಗಾಹೆ ಕೂಡ, ಒಂದೇ ಒಂದು ಗಾಥೆ ಕೂಡ ನಾವು ಇದನ್ನು ಒಪ್ಪಬಹುದಾ ಬಿಡಬಹುದಾ ಅಂತ ಸಂದಿಗ್ಧತೆಯಲ್ಲಿಲ್ಲ. ಅಷ್ಟು ಒಪ್ಪಬಹುದಾದದ್ದೇ ಆಗಿದೆ. ಇದು ಎಲ್ಲರಿಗೂ ಕೂಡ ಸಲ್ಲಬಹುದಾದಂಥದ್ದಾಗಿದೆ. ಸನಾತನ ಧರ್ಮದ ಭಾರತೀಯ ಸಂಸ್ಕೃತಿಯ ಒಂದು ವಿಶೇಷ ಏನೆಂದರೆ ಜಗತ್ತಿನ ಪ್ರತಿಯೊಬ್ಬರಿಗೂ ಸಲ್ಲಬಹುದಾದ ಮೌಲ್ಯಗಳನ್ನು ತಂದುಕೊಡುತ್ತದೆ. ಇಲ್ಲಿ ಯಾವುದೇ ಒಂದು ನಂಬಿಕೆ, ಪವಿತ್ರ ಗ್ರಂಥ, ಪ್ರವಾದಿ ಈ ಥರದ್ದು ಯಾವುದರದ್ದು ಹೇರಿಕೆ ಇಲ್ಲ. ಎಲ್ಲ ಅವರವರ ಅನುಭವಕ್ಕೆ ಬರಬಹುದಾದದ್ದನ್ನು ವೈಶ್ವಿಕವಾದ ನೆಲೆಯಲ್ಲಿ ನೋಡ್ತಕ್ಕಂಥದ್ದೇ ಆಗಿದೆ ಅನ್ನೋದು ಇದರ ಬಹಳ ದೊಡ್ಡ ವಿಶೇಷ. ಮತ್ತು ಈ ಸಂದರ್ಭದಲ್ಲಿ ಇನ್ನೂ ಒಂದು ಹೇಳಬೇಕು. ಆಧುನಿಕ ಕಾಲದಲ್ಲಿ ಬೌದ್ಧವನ್ನು ಸನಾತನ ಧರ್ಮದ ವಿರೋಧಿ ಅಂತ ಭಾವನೆ, ಹಾಗೆಯೇ ಕೆಲವರು ಹಳಬರು ಕೂಡ ಪ್ರಾಚೀನ ಭಾರತೀಯ ಸಂಸ್ಕೃತಿ ಬೌದ್ಧಕ್ಕೆ ವಿರೋಧ ಅಂತ ಮಾಡ್ತಾರೆ. ಅವೆರಡೂ ಕೂಡ ಅವಿವೇಕದಿಂದ ಬಂದದ್ದು. ಇವೆಲ್ಲ ಕೂಡ ಭಾರತೀಯ ಸಂಸ್ಕೃತಿಯ ಸನಾತನ ಧರ್ಮದ ಇಂಟರ್ನಲ್ ಕರೆಕ್ಷನ್ಸ್. ಈಗ ಬಸವಣ್ಣನವರನ್ನು, ಬುದ್ಧನನ್ನು ಎಲ್ಲರನ್ನೂ ಕೂಡ ಸನಾತನ ಧರ್ಮದ ವಿರುದ್ಧ ಎತ್ತು ಕಟ್ಟುವ ಕೆಲಸ ಮಾಡ್ತಾರೆ. ವಸ್ತುತಃ ಆ ನಿಜವಾದ ಪರಂಪರೆಯಲ್ಲಿ ಬಂದವರು ಯಾರೂ ಮಾಡಲ್ಲ. ಸ್ವಾಮೀಜಿ ಅವರು ಬಹಳ ಚೆನ್ನಾಗಿ ಹೇಳಿದರು, ಸ್ಪಿರಿಚುಯಾಲಿಟಿ ಅಧ್ಯಾತ್ಮ ಬೇಕು ಅಂತ. ಅಧ್ಯಾತ್ಮವನ್ನು ಬಿಟ್ಟು ನೋಡಿದಾಗ ನಮಗೆ ನಾವೇ ವಿರೋಧಿಗಳಾಗ್ತೀವಿ. ಈ ದೃಷ್ಟಿ ಬಂದಿದೆ, ಅಧ್ಯಾತ್ಮ ಬಿಟ್ಟ ತಕ್ಷಣ ಜಗತ್ತಲ್ಲಿ ಕಾಣಿಸುವುದೇ ಡಿವಿಸಿವ್ ಫೋರ್ಸಸ್ ಅಂತೀವಲ್ಲ, ವೇದೀಕರಣ ಬುದ್ಧಿಗಳು ಕಾಣಿಸುತ್ತವೆ. ಅಧ್ಯಾತ್ಮ ಮೊದಲು ಬಂದ ತಕ್ಷಣವೇ ಎಲ್ಲ ಸಮನ್ವಿತವಾಗತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ ದೃಷ್ಟಿಯಿಂದ ನೋಡಿದಾಗ ಎಷ್ಟು ಸಂವಾದಿಗಳು ಕಾಣಿಸುತ್ತವೆ ಅಂತ. ನಾನು ಸ್ವಾಮಿ ಭಿಕ್ಷು ಧರ್ಮರಕ್ಷಿತ ಅವರು ಮಾಡಿದಂತಹ ಒಂದು ಆವೃತ್ತಿ, ಇದರೊಳಗೆ ಪಾಲಿಮೂಲ ಇದೆ, ಆಮೇಲೆ ಅದರ ಸಂಸ್ಕೃತ ಛಾಯೆ ಇದೆ, ಹಿಂದಿ ಅನುವಾದ ಕೂಡ ಇದೆ. ಇದನ್ನು ಹರೀಶ್ ಅವರು ಕೂಡ ಅವರ ಈ ಒಂದು ಅನುವಾದದಲ್ಲಿ ಬಳಸಿಕೊಂಡಿದ್ದೀನಿ. ಇದು ಹೆಚ್ಚು ಮೂಲನಿಷ್ಠವಾಗಿದೆ ಅಂತ ಕೂಡ ಅವರು ಬರೆದಿದ್ದಾರೆ. ಅಂದರೆ ಈ ಆವೃತ್ತಿಯನ್ನು ನೋಡ್ತಾ ನನಗೆ ಇಷ್ಟು ಸಂವಾದಿಗಳು ಕಾಣಿಸುತ್ತವೆ. ಇಡೀ ಭಾರತೀಯ ಅಧ್ಯಾತ್ಮ ಪರಂಪರೆ ಎಲ್ಲದರೊಳಗೂ ಕಾಣತಕ್ಕಂಥ ಸಂವಾದವನ್ನು ನೋಡ್ಬೋದು. ಕೆಲವೊಂದು ಗಾಥೆಗಳನ್ನು ಆ ಥರ ಕೊಡ್ತಾ ಬರ್ತೀನಿ. ಮನೋಪುಬ್ಬಂಗಮಾಧಮ್ಮ ಮನೋಸೆಟ್ಟ ಮನೋಮಯ ಮನಸಾಚೇ ಪ್ರಸನ್ನೇನ ಭಾಸತಿ ವಾ ಕರೋತಿ ವಾ ತತೋನಂ ಸುಖಮನ್ವೇತಿ ಛಾಯಾವ ಅನಪಾಯಿನಿ ಅಂತ. ಇದು ಮನಸ್ಸು ಎಲ್ಲ ರೀತಿಯಿಂದಲೂ ನಮ್ಮ ತೊಳಲಾಟಕ್ಕೆ, ಒದ್ದಾಟಕ್ಕೆ, ಬಿಡುಗಡೆಗೆ ಎಲ್ಲಕ್ಕೂ ಕಾರಣರಾದದ್ದು. ಮನಃಪೂರ್ವಂಗಮ ಧರ್ಮ ಮನಶ್ರೇಷ್ಠ ಮನೋಮಯ ಮನಸಾಚೇತ್ ಪ್ರಸನ್ನೇನ ಭಾಷತೆ ವಾ ಕರೋತಿ ವಾ ತತಏವಂ ಸುಖನ್ವೇತಿ ಛಾಯೇ ವಾ ಅನಪಾಯಿನಿ. ಮನುಸ್ಮೃತಿಯಲ್ಲಿ ಮನಃಪೂತಂ ಸಮಾಚರೇತ್ ಅನ್ನುವ ಮಾತು ಬರ್ತದೆ. ಮನಸ್ಸಿನ ನೈರ್ಮಲ್ಯ ಯಾವುದಿದೆ ಆ ನೆಲೆಯಿಂದ ಮಾಡಬೇಕು ಅಂತ. ಹಾಗಾಗಿ ಮನಸ್ಸನ್ನು ಸರಿಯಾಗಿ ಇಟ್ಕೊಂಡ್ರೆ ಮಿಕ್ಕಿದ್ದೆಲ್ಲ ಆಗುತ್ತದೆ. ಯೋಗ ವಾಸಿಷ್ಠ ಹೇಳುತ್ತದೆ, ಚಿತ್ತಂ ಇಂದ್ರಿಯ ಸೇನಾಯ ನಾಯಕಸ್ತಜ್ಜಯಾಜ್ಜಯ ಉಪಾನದ್ ಗೂಢಪಾದಸ್ಯ ಚರ್ಮಾವೃತೇವ ಸರ್ವಭೂಹು. ಮನಸ್ಸನ್ನು ಸರಿಯಾಗಿ ಇಟ್ಕೊಂಡ್ರೆ ಮಿಕ್ಕಿದ್ದೆಲ್ಲವೂ ಸರಿಯಾಗಿ ತನ್ನಂತೆ ತಾನೇ ಆಗುತ್ತದೆ. ಕಾಲಿಗೆ ಚಪ್ಪಲಿ ಹಾಕ್ಕೊಂಡವನು, ಚರ್ಮದ ಪಾದರಕ್ಷೆ ತೊಟ್ಟವನಿಗೆ ಜಗತ್ತೆಲ್ಲ ಚಪ್ಪಲಿಯ ಮೂಲವಾದಂತಹ ಚರ್ಮದಿಂದ ಆವೃತವಾದಂತೆ ಕಾಣುತ್ತದೆ. ಅವ್ರು ಹೋದ ಜಾಗದಲ್ಲೆಲ್ಲ ನಡೆಮಡಿ ಹಾಸಬೇಕಾಗಿಲ್ಲ, ಎಲ್ಲ ಕಡೆಗೂ ತೊಗಲು ಹಾಕಬೇಕಾಗಿಲ್ಲ, ಆದರೆ ಕಾಲಿಗೆ ಹಾಕ್ಕೊಂಡ್ರೆ ಸಾಕು. ಅಂದರೆ ಮನಸ್ಸನ್ನು ಸರಿ ಮಾಡಿಕೊಂಡಾಗ ಆ ಸಮ್ಯಕ್ಕಾದ ಮನಸ್ಥಿತಿ ಏನಿದೆ ಅದು ಬಹಳ ದೊಡ್ಡದು ಅಂತ. ಮುಂದೆ ಅಲ್ಲಿಯೇ ಬರ್ತದೆ ಆ ಯಮಕವಗ್ಗದಲ್ಲಿ, ಅಲ್ಲಿ ಬಹಳ ದಿವ್ಯವಾದಂಥ ಮಾತು ಬರ್ತದೆ. ಕ್ರೋಧ ಅನ್ನುವಂಥದ್ದು, ಕೋಪ ಅಂತಕ್ಕಂಥದ್ದು, ಸಂಕಟ ಅಂತಕ್ಕಂಥದ್ದು ಮನುಷ್ಯನನ್ನು ಎಷ್ಟು ಅನ್ಯಾಯಕ್ಕೆ ತಂದು ಕೊಟ್ಟುಬಿಡ್ತದೆ ಅಂತ ಹೇಳ್ಬಿಟ್ಟಿದ್ದನು. ಹೀಗಾಗಿಯೇ ಅವರು ಹೇಳ್ತಾರೆ, ಕ್ರೋಧ ಇಟ್ಟುಕೊಳ್ಬಾರ್ದು, ಕಾಮ ಇಟ್ಕೊಳ್ಬಾರ್ದು ಅಂತ. ನಹಿ ವೇರೇನ ವೇರಾನಿ ಸಂಬಂಧೀಹ ಕುದಾಚನ ಅವೇರೇನ ಚ ಸಂಬಂಧಿ ಏಷ ಧರ್ಮೋ ಸನಾತನು. ಏಷ ಧರ್ಮ ಸನಾತನ ಮತ್ತೆ ಮತ್ತೆ ಬರುತ್ತದೆ.
अयम निजपरो वेति गणना लघुचेतसाम उदार चरितानां तु वसुदेव कुटुंबकम प्रख्यातवादमात् आ सन्निवेश बरते येष धर्म सनातन इदु सनातनवादंत धर्म अजरामरवादद्दु अंत अदन्ने ई संवादियादंतद्दु क्रोध बिट्टु माडबेकु अन्नुवंत इदे मातन्नु महाभारत कूड हेळिदे नोडि अक्रोधेन जयेत् क्रोधं असाधुं साधुना जयेत् जयेत् कदर्यं दानेन जयेत् सत्येन चांद्रतं अंत क्रोधराहित्यदिंद कोपवन्नु गेल्लबेकु ದುಷ್ಟನನ್ನು ಸಜ್ಜನಿಕೆಯಿಂದ ಗೆಲ್ಲಬೇಕು ಮತ್ತು ಜಿಪುಣನನ್ನು ದಾನದಿಂದ ಗೆಲ್ಲಬೇಕು ಸುಳ್ಳನ್ನು ಸತ್ಯದಿಂದ ಗೆಲ್ಲಬೇಕು ನಮ್ಮ ದಾಸರು ಧರ್ಮವಿಜಯವೆಂಬ ದಿವ್ಯ ಮಂತ್ರ ಅಂತ ಅವರು ಹೇಳಿದ್ದಾರಲ್ಲ ಬಹಳ ಸೊಗಸಾಗಿ ಆ ಮೂರು ಚರಣಗಳಲ್ಲೂ ಬರ್ತದೆ ಆ ಭಾವವನ್ನು ನಾವು ಇಲ್ಲಿ ಕೂಡ ಮತ್ತೆ ಕಾಣ್ತೀವಿ ಈ ಥರ ಹೆಜ್ಜೆ ಹೆಜ್ಜೆಗೂ ಕೂಡ ಎಷ್ಟೆಷ್ಟು ಸಂವಾದಿಗಳು ಕಾಣಿಸುತ್ತವೆ ಅಂತ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಮತ್ತೆ ನೋಡಿ ಇಹ ಪರ ಎರಡನ್ನೂ ಭಗವಾನ್ ಬುದ್ಧ ಒಪ್ಪಿದ್ದು ಅಂತ ಗೊತ್ತಾಗುತ್ತದೆ ಇದನಂದಂತಿ ಪೇಚ್ಛನಂದತಿ ಕಥಂಜೋ ಉಭಯತ್ತ ನಂದತಿ ಪುಣ್ಯಮ್ಮೇ ಕಥಂತಿ ನಂದತಿ ಭಿಯೋ ನಂದತಿ ಸುಗತಿಂಗತೋ ಇಹ ನಂದತಿ ಪ್ರೇತ್ಯನಂದತಿ ಕೃತ ಪುಣ್ಯ ಉಭಯತ್ರ ನಂದತಿ ಪುಣ್ಯಮ್ಮೇ ಕೃತಮಿತಿ ನಂದತಿ ಭಯೋ ನಂದತಿ ಸುಗತಿಂಗತಃ ಅಂತ ಇಲ್ಲಿ ಪೇಚ್ಛ ಅಂದರೆ ಪರತ್ರ ಇನ್ನೊಂದು ಕಡೆಗೆ ಪ್ರೇತ್ಯ ಅಂದರೆ ಇಹ ಪರ ಅದನ್ನು ಭಗವಾನ್ ಬುದ್ಧ ಒಪ್ಪಿದ್ದ ಅನ್ನೋದು ಗೊತ್ತಾಗುತ್ತದೆ ಭಗವಾನ್ ಬುದ್ಧನನ್ನು ಶೂನ್ಯ ತತ್ವ ಪ್ರತಿಪಾದನೆ ಮಾಡುವ ಅನ್ನುವ ಶೂನ್ಯ ಅನ್ನೋದು ಪೂರ್ಣಾರ್ಥಕವಾಗಿಯೇ ಇರೋದು ನಮ್ಮ ವೀರಶೈವ ಸಿದ್ಧಾಂತದಲ್ಲಿ ಬಯಲು ಅಂತ ಬಂದರೆ ಅದು ಎಂಟಿನೆಸ್ ಅಂತ ಅಲ್ಲ ಅದ್ವೈತ ವೇದಾಂತದಲ್ಲಿ ಮಿಥ್ಯಾ ಅಂತ ಬಂದರೆ ಅದು ಎಂಟಿನೆಸ್ ಅನ್ನುವ ಅರ್ಥದಲ್ಲಿ ಅಲ್ಲ ಇದನ್ನೆಲ್ಲ ನಾವು ನೋಡಿದಾಗ ಗೊತ್ತಾಗುತ್ತದೆ ಸಂವಾದ ಎಷ್ಟು ಚೆನ್ನಾಗಿದೆ ಅನ್ನುವಂಥ ತಿಳಿಯುತ್ತದೆ ಈ ಥರದ್ದು ನೂರಾರು ಸಂವಾದವಾದಂಥ ವಿಷಯಗಳು ಗೊತ್ತಾಗುತ್ತೆ ಅಪ್ಪಮಾದೋ ಅಮತ ಪದಂ ಇದು ಅಪ್ಪಮಾದ ವಗ್ಗದಲ್ಲಿ ಬರತಕ್ಕಂಥದ್ದು ಅಪ್ಪಮಾದೋ ಮುಚ್ಚನೋ ಪದಂ ಅಪ್ಪಮತ್ತ ನಮೀಯಂತಿ ಏ ಪಮತ್ತ ಯಥಾಮತ ಅಂತನ್ನುವಲ್ಲಿ ಅಪ್ರಮಾದ ಅಲರ್ಟ್ನೆಸ್ ಎಚ್ಚರ ಅವಧಾನ ಬೇಕು ಅಂತ ಬೌದ್ಧ ತತ್ವಗಳಲ್ಲಿ ಅಪ್ರಮಾದಕ್ಕೆ ತುಂಬ ಬೆಲೆ ಇದೆ ಅನವಧಾನ ಅಂದರೆ ಪ್ರಮಾದ ಅದನ್ನು ಮೀರಿದಂಥದ್ದು ದಾಟುವಂಥದ್ದು ಅವಧಾನ ಅದೇ ಅಪ್ರಮಾದ ಅಂತ ಇದನ್ನು ಭಗವದ್ಗೀತೆಯ ಅನಿಶಾ ಸರ್ವಭೂತಾನಾಂ ತತ್ರ ಜಾಗೃತಿ ಸಂಯಮಿ ಯಸ್ಯಾನ್ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೆ ಅನ್ನುವ ಶ್ಲೋಕದ ಜೊತೆಗೆ ಇಟ್ಟುಕೊಂಡ್ರೆ ತುಂಬ ಸೊಗಸಾಗಿ ಗೊತ್ತಾಗುತ್ತದೆ ವಂದನಂ ಚಪಲಂ ಚಿತ್ತಂ ದುರಕ್ಕಂ ದುನ್ನಿವಾರಯಂ ಉಜುಂ ಕರೋತಿ ಮೇಧಾವಿ ಉಸುಕಾರವ ತೇಜನಂ ಅಂತ ಬಹಳ ಸುಂದರವಾದಂಥ ದೃಷ್ಟಾಂತ ಆ ಏಕದೃಷ್ಟಿ ಬೇಕು ಫೋಕಸ್ ಬೇಕು ಅಂತ ಅದು ಹೇಗೆ ಅಂತ ಅನ್ನೋದನ್ನು ಭಗವಂತ ಬಹಳ ಸೊಗಸಾದ ಉದಾಹರಣೆ ಕೊಡ್ತಾನೆ ಇದನ್ನು ಜಾತಕ ಕಥೆಗಳಲ್ಲಿ ನಾವು ನೋಡ್ತೀವಿ ಅಲ್ಲಿ ಒಂದು ಬಾಣದ ತುದಿಯನ್ನು ಅಲುಗನ್ನು ನಿರ್ಮಾಣ ಮಾಡುವಾಗ ಅದು ಮೊನಚಾಗಿದೆಯೇ ಇಲ್ಲವೇ ಗುರಿಯನ್ನು ಇಡಬೇಕೇ ಸರಿಯಾಗಿ ಅಂತ ನೋಡುವಾಗ ಒಂದು ಕಣ್ಣಲ್ಲಿ ನೋಡ್ತೀವಿ ಎರಡು ಕಣ್ಣಿದ್ದರೂ ಒಂದು ಕಣ್ಣಲ್ಲಿ ಗುರಿ ಇಡ್ತೀವಿ ಅಂದರೆ ನಮ್ಮ ದೇಹದಲ್ಲಿ ಅವಿನಾಭಾವವಾಗಿರುವ ಕಣ್ಣುಗಳೆರಡರಲ್ಲಿಯೂ ಕೂಡ ದೃಷ್ಟಿಯನ್ನು ಏಕಾಗ್ರ ಮಾಡಬೇಕಾದ್ರೆ ಒಂದೇ ಕಣ್ಣಿಂದ ನೋಡಬೇಕಾಗುತ್ತದೆ ಹೀಗೆ ಆ ಏಕತೆ ಅನ್ನೋದು ತುಂಬ ಮುಖ್ಯ ಅಂತ ಬೇರೆ ಬೇರೆ ಕಡೆ ಹೊರಟೋದ್ರೆ ಕಷ್ಟ ಡಿಸ್ಟ್ರಾಕ್ಷನ್ ತುಂಬ ಆಗ್ತಾ ಇರ್ತದೆ ನಾನು ತುಂಬ ಹಿಂದೆ ಡಾಕ್ಟರ್ ಪದ್ಮಸುಬ್ರಹ್ಮಣ್ಯಂ ಅವ್ರನ್ನ ಕೇಳಿದ್ದೆ ನಿಮ್ಮ ಸಾಧನೆಗೆ ಏನು ವಿಶೇಷ ಕಾರಣ ಅಂದರೆ ಐ ನೆವರ್ ಗಾಟ್ ಡಿಸ್ಟ್ರಾಕ್ಟೆಡ್ ಅಂತ ನಾಲಂದ ವಿಶ್ವವಿದ್ಯಾಲಯಕ್ಕೆ ಹ್ಯುಯೆನ್ಸಾಂಗ್ ಹೋಗಿದ್ದಾಗ ಅಲ್ಲಿಯ ಸುಂದರವಾದ ಪ್ರಾಕಾರ ಅಲ್ಲಿಯ ಶಿಲ್ಪಗಳು ಅದನ್ನೆಲ್ಲ ನೋಡಿ ಬಹಳ ಸಂತೋಷಪಟ್ಟು ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಭದ್ರಶೀಲ ಇದ್ದಂಥ ವ್ಯಕ್ತಿ ಅಲ್ಲಿ ಕುಲಪತಿಯಾಗಿದ್ದ ವ್ಯಕ್ತಿನ ನೀವು ಹೇಗೆ ಇದನ್ನು ಇಷ್ಟು ದಿವ್ಯವಾದ ರಚನೆಗಳಿವೆಯಲ್ಲ ಶಿಲ್ಪಗಳಿವೆಯಲ್ಲ ನೋಡಿದ್ರ ಮೆಚ್ಚಿದ್ರ ಅಂದರೆ ನಾನು ಒಮ್ಮೆ ಪ್ರವೇಶ ಮಾಡಿದ ಮೇಲೆ ಹೊರಗೇ ಹೋಗಲಿಲ್ಲಪ್ಪ ಇಲ್ಲಿ ದ್ವಾರ ಪಂಡಿತರು ಪರೀಕ್ಷೆ ಮಾಡಿದ್ರು ಒಳಗೆ ಬಂದ ಮೇಲೆ ಇಲ್ಲಿಯೇ ವಿದ್ಯಾರ್ಥಿಯಾಗಿದ್ದವನು ಕ್ರಮೇಣ ಮೇಲಕ್ಕೆ ಬಂದು ಈಗ ಕುಲಪತಿಯಾಗಿದ್ದೀನಿ ನಾನು ಹೊರಗಿಂದೇ ನೋಡಲಿಲ್ಲ ಅಂತ ಈ ಏಕಾಗ್ರತೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತ ಗೀತಾಚಾರ್ಯ ಹೇಳ್ತಾನಲ್ಲ ಇದೇ ರೀತಿಯಾದದ್ದು ಮತ್ತು ಮಾರ ಅಥವಾ ಕಾಮ ಅದರ ಬಗೆಗೆ ಬೌದ್ಧ ತತ್ವಗಳಲ್ಲಿ ಸಾಕಷ್ಟು ಬರ್ತದೆ ಬುದ್ಧನ ಮನಸ್ಸನ್ನು ಕ್ಷೋಭೆಗೊಳಿಸುವ ಪ್ರಯತ್ನ ಮಾಡಿದ್ದು ಮಾರ ಅಂತ ನಮ್ಮಲ್ಲಿ ಹಾಗೇ ಶಿವನ ಮನಸ್ಸನ್ನು ಕ್ಷೋಭೆಗೊಳಿಸೋದಕ್ಕೆ ಮನ್ಮಥ ಬಂದದ್ದು ಉಂಟು ಮನಃ ಮತ್ನಾಥೀತಿ ಮನ್ಮಥ ಮನಸ್ಸನ್ನು ಕಡದಾಕ್ತಾನೆ ಚರ್ನ್ಸ್ ಅನ್ನುವ ಅರ್ಥದಲ್ಲಿ ಅದನ್ನು ಇಲ್ಲಿ ಬಹಳ ಚೆನ್ನಾಗಿ ನೋಡ್ತೀವಿ ನಾವು ಕುಂಭೂಪಮಂ ಕಾಯಮಿಮಂ ವಿಧಿತ್ವ ನಗರೂಪಮಂ ಚಿತ್ತಮಿದಂ ಠಪೇತ್ವ ಯೋಧೇತ ಮಾರಂ ಪುಂಜಾಯುಧೇನ ಜಿತ್ತಂ ಚ ರಕ್ಷೆ ಅನಿವೇಶನೋಸಿಯ ಅಲ್ಲಿ ಈ ದೇಹ ಮಡಿಕೆಯಂಥದ್ದು
ಮತ್ತು ಈ ಮನಸ್ಸು ಒಂದು ಊರಿನಂಥದ್ದು. ಇದನ್ನು ನೋಡಿಕೊಂಡು ನಾವು ಮನ್ಮಥನನ್ನು ಗೆಲ್ಲಬೇಕಾಗುತ್ತದೆ. ಹೇಗೆ ಈ ಮಡಕೆಯಷ್ಟು ಶಿಥಿಲವಾಗುವ ಫ್ರಜೈಲ್ ಅಂತೀವಲ್ಲ, ಬಿದುರವಾದ ದೇಹವನ್ನು, ನಗರದಂತೆ ಗೊಂದಲವಾದಂತಹ ಮನಸ್ಸನ್ನು ಸರಿ ಮಾಡಿಕೊಂಡು ಆ ಕಾಮವನ್ನು ಗೆಲ್ಲಬೇಕು ಅಂತ. ಇದು ಅಥರ್ವವೇದದಲ್ಲಿ ಕಾಮಾಗ್ನಿ ಶಮನ ಸೂಕ್ತ ಅಂತ ಒಂದು ಸೂಕ್ತ ಉಂಟು, ಅಲ್ಲಿಂದ ನಮಗೆ ಬಂದಿದೆ. ಯಜುರ್ವೇದದಲ್ಲಿ ಕಾಮಕರ್ತ ಅನಾಹಂಕರ್ತ, ಕಾಮಕ್ಕಾರಯಿತ ಅನಾಹಂಕಾರಯಿತ, ಯಶತೆ ಕಾಮಕಾಮ ಯಸ್ವಾಹ ಅಂತ ಮಹಾನಾರಾಯಣ ಉಪನಿಷತ್ತಿನ ಮಾತು ಬರ್ತದೆ. ಅಂದರೆ ಕಾಮಕ್ರೋಧಗಳು ನಮ್ಮನ್ನು ಈ ಎಲ್ಲ ರೀತಿಯಲ್ಲಿ ಪ್ರವೃತ್ತಿಗೊಳಿಸುತ್ತವೆ. ಆದರೆ ವಸ್ತುತಃ ನಾನಲ್ಲ, ನಾಹಂಕರ್ತ ಅನ್ನುವ ಭಾವ ಬೇಕು ಅಂತ ಆ ಭಾವನೆಯನ್ನೇ ನಾವು ನೋಡ್ತೀವಿ. ಮತ್ತು ಇನ್ನೊಂದು ಕಡೆ, ಯಥಾಪಿ ಭಮರೋ ಪುಫಂ ವಣ್ಣಗಂಧಂ ಅಹೇಠಯಂ ಫಲಯತಿ ರಸಮಾದಾಯ ಏವಂ ಗಾಮೇ ಮುನೀಚರೆ. ಅಂದರೆ ಹೇಗೆ ದುಂಬಿ ಒಂದೊಂದು ಹೂವಿನಿಂದಲೂ ಸ್ವಲ್ಪ ಸ್ವಲ್ಪ ಮಕರಂದ ತೆಗೆದುಕೊಂಡು ಹೋಗುತ್ತದೆ, ಒಂದೇ ಹೂವಿನಲ್ಲಿ ನಿಲ್ಲದೆ ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತಲ್ಲ, ಆ ನೆಲಕ್ಕೆ ಅಂಟುಕೊಳ್ಳೋದಿಲ್ಲ, ಸ್ಥಳದ ಮೋಹ ಇರಬಾರದು ಅಂತ. ಸನ್ಯಾಸಿಗೆ ಆತ್ಮತತ್ವ ಬಿಟ್ಟು ಇನ್ಯಾವುದೊಳಗೂ ಇಲ್ಲ, ಆನಂದ ಅನ್ನುವ ತತ್ವ ಬಿಟ್ಟು ಮಿಕ್ಕ ಯಾವುದೊಳಗೂ ಅಂಟಿರಲ್ಲ. ಅದಕ್ಕೆ ನಥಿಂಗ್ ಪರ್ಮನೆಂಟ್ ಶುಡ್ ಬಿ ಕೆಪ್ಟ್. ಅದರಿಂದಲೇ ಸನ್ಯಾಸಿಗಳಾದವರು ಲೋಹವನ್ನು ಸ್ಪರ್ಶ ಮಾಡಬಾರದು ಅಂತೆಲ್ಲ ಉಂಟು. ಇಲ್ಲಿ ನೋಡಿದಾಗ ಮನುಸ್ಮೃತಿಯಲ್ಲಿ ಯತಿಧರ್ಮ ಪ್ರಕರಣದಲ್ಲಿ ಬರುತ್ತದೆ, ನಾಭಿನಂದೇತ ಮರಣಂ ನಾಭಿನಂದೇತ ಜೀವಿತಂ ಗ್ರಾಮೈಕ ರಪ್ತಶ್ಚರೇತ್. ಒಂದೊಂದು ರಾತ್ರಿ ಒಂದೊಂದು ಗ್ರಾಮದಲ್ಲಿ ಇದ್ದು ಹೋಗಬೇಕು, ಹೆಚ್ಚು ಕಾಲ ಎಲ್ಲಿಯೂ ಅಂಟಿಕೊಳ್ಳಬಾರದು ಅನ್ನುವಂಥದ್ದು. ಮತ್ತೆ ನಪರೇಸಂ ವಿಲೋಮಾನಿ ನಪರೇಸಂ ಕಥಾಕಥಂ ಅತ್ತನೋವ ಅವೇಖ್ಯೇಯ ಕಥಾನಿ ಅಕಥಾನಿ ಚ ಅನ್ನುವಲ್ಲಿ ತನಗೆ ಪ್ರತಿಕೂಲವಾಗುವಂಥದ್ದು ಮತ್ತೊಬ್ಬರಿಗೂ ಮಾಡಬಾರದು. ನಪರೇಷಾಂ ವಿಲೋಮಾನಿ ನಪರೇಷಾಂ ಕೃತಾಕೃತಂ ಆತ್ಮನೆಯೇವಾವೇಕ್ಷೇತ ಕೃತಾನ್ಯ ಕೃತಾನಿ ಚ ಆತ್ಮನ ಪ್ರತಿಕೂಲಾನಿ ಪರೇಷಾಂನ ಸಮಾಚರೇತ್. ಈ ರೀತಿಯಾದ ಎಷ್ಟೋ ವಿಷಯಗಳು ಬರುತ್ತವೆ. ನಾನು ಇನ್ನೂ ಒಂದು ಎರಡು ಮೂರು ವರ್ಗಗಳನ್ನು ಮುಗಿಸಿಲ್ಲ. ಈಗ ಪುಷ್ಪವರ್ಗ ಅನ್ನುವ ನಾಲ್ಕನೇ ವರ್ಗದಲ್ಲಿ ಬಂದ ಕೆಲವು ಗಾಹೆಗಳನ್ನು ಓದಿ ಹೇಳ್ತಾ ಇದ್ದೀನಿ. ಹೀಗೆ ಹೆಜ್ಜೆ ಹೆಜ್ಜೆಗೂ ನಮಗೆ ವೇದದ ಜೊತೆಗೆ, ಉಪನಿಷತ್ತಿನ ಜೊತೆಗೆ, ಆಗಮಗಳ ಜೊತೆಗೆ, ಇತಿಹಾಸದ ಜೊತೆಗೆ, ಪುರಾಣಗಳ ಜೊತೆಗೆ, ಸ್ಮೃತಿಗಳ ಜೊತೆಗೆ, ಮುಂದಿನ ಧರ್ಮಶಾಸ್ತ್ರಗಳ ಜೊತೆಗೆ ಸಂವಾದ ಬರ್ತಾ ಹೋಗುತ್ತದೆ. ಈಗ ಉದಾಹರಣೆಗೆ ನೋಡಿ, ದೀಘ ಜಾಗರತೋ ರತ್ತಿ ದೀಘಂ ಸಂತಸ ಯೋಜನಂ ದೀಘೋ ಬಾಲಾನಂ ಸಂಸಾರೋ ಸದ್ದಮ್ಮಂ ಅವಿಜಾನತಂ ಅಂತ. ಅಂದರೆ ಯಾರು ಬದುಕಿಗೆ ತುಂಬ ಅಂಟುಕೊಳ್ತಾರೆ ಸಂಸಾರಕ್ಕೆ, ದೀರ್ಘ ಜಾಗ್ರತೋ ರಾತ್ರಿ ದೀರ್ಘ ಶ್ರಾಂತಸ್ಯ ಯೋಜನಂ ಅಂತ ದೃಷ್ಟಾಂತವನ್ನು ಒಳ್ಳೆಯ ಕಾವ್ಯವಾಗಿ ಕೊಡ್ತಾನೆ ಭಗವಂತ ಬುದ್ಧ. ಎಚ್ಚೆತ್ತವನಿಗೆ ರಾತ್ರಿ ತುಂಬ ದೀರ್ಘವಾಗಿ ಕಾಣುತ್ತದೆ, ಬಳಲ್ದವನಿಗೆ ಹಾದಿ ತುಂಬ ದೀರ್ಘವಾಗಿ ಕಾಣುತ್ತದೆ, ಹಾಗೆ ಅಪ್ರಬುದ್ಧನಿಗೆ ಬದುಕು ದೀರ್ಘವಾಗಿ ಕಾಣುತ್ತದೆ, ಆದರೆ ಸದ್ಧರ್ಮ ಗೊತ್ತವನಿಗೆ ಬದುಕು ತುಂಬ ದೀರ್ಘವಾಗಿ ಕಾಣೋದಿಲ್ಲ, ಅದು ತತ್ಕ್ಷಣ ಹೊರಟೋಗ್ಬಿಡ್ತದೆ. ಸುಪ್ತಹಸ್ತಸ್ಯ ಪುಷ್ಪವತ್ ಅಂತಾರಲ್ಲ, ಹಾಗೆ ವೈರಾಗ್ಯ ಬಂದೊಡನೆ ಅಲ್ಲಿ ತನ್ನಂತೆ ತಾನೇ ಜಗದ್ ಬಂಧನ ವಿಮುಕ್ತವಾಗುತ್ತದೆ. ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್ ಅನ್ನುವ ಮನುವಾಕ್ಯದಂತೆ ತೋರುತ್ತದೆ ಅಂತ ಗೊತ್ತಾಗುತ್ತದೆ. ಮತ್ತು ನೋಡಿ ಎಷ್ಟು ಸಂವಾದ ಬರುತ್ತದೆ ಉಪನಿಷತ್ತುಗಳಿಗೆ ಅಂತನ್ನೋದಕ್ಕೆ ಕಠೋಪನಿಷತ್ತಿನ ಒಂದು ಮಾತು, ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವನು ಇಂದ್ರಿಯಾಣಿ ಹಯಾನಾಹುಹು ಪ್ರಗ್ರಹಂ ಮನೆಯೇವಚ ಅಂತ ಮಾತು ಬರ್ತಲ್ಲ ಮಂತ್ರ, ಯಸ್ಸಿಂದ್ರಿಯಾನಿ ಸಮಥಂ ಗತಾನಿ ಅಸ್ಸಾ ಯಥಾ ಸಾರಥಿನ ಸುದಂತ ಪಹೀನ ಮಾನಸ್ಸ ಅನಾಸವಸ್ಸ ದೇವಾಪಿತಸ್ಸ ಪಿಹಂತಿ ತಾದಿನೋ ಅನ್ನುವ ಈ ಗಾಹೆಗೆ ಇದಕ್ಕೆ ತುಂಬ ಒಳ್ಳೆಯ ಸಂವಾದವನ್ನು ನಾವು ಕಾಣ್ತೀವಿ. ಹೀಗೆ ಹೇಳ್ತಾ ಹೋದರೆ ಒಂದೊಂದು ಅಂಶದಲ್ಲಿಯೂ ತುಂಬ ವಿಸ್ತಾರ ಉಂಟು. ಮೆತ್ತ ಸುತ್ತದಲ್ಲಿ ಬರುವ ಮಾತನ್ನು ಧಮ್ಮಪದದಲ್ಲಿ ನಾವಿಲ್ಲಿ ನೋಡ್ತೀವಿ. ಗಹಕಾರಕ ದಿಟ್ಟೋಸಿ ಪುನಗೇಹಂನ ಕಾಹಸಿ ಸಬ್ಬಾತೆ ಪಾಸುವಾ ಭಗ್ಗ ಗಹಕೂಟಂ ವಿಸಂಖಿತಂ ಅಂತ. ಗ್ರಹಕಾರಕ ಅಂದರೆ ಈ ಶರೀರ ಮನಸ್ಸು ಇತ್ಯಾದಿ ಸಂಘಾತ ಯಾವುದಿದೆ ಅದನ್ನು ನಿರ್ಮಾಣ ಮಾಡಿದ್ದು. ಯಾವುದನ್ನು ಪೂತಿಕಾಯ ಅಂತ ಬೌದ್ಧ ತತ್ವಗಳಲ್ಲಿ ಹೇಳ್ತಾರೋ ಅದನ್ನು, ಅದು ಬಿಟ್ಟು ಧರ್ಮಕಾಯವಾಗಬೇಕು, ಧಮ್ಮಕಾಯ ಅಂತ ಆಗಬೇಕು ಅಂತ. ಅಂದರೆ ನಾವು ನಮ್ಮದಾದ ಒಂದು ಆಗ್ರಹಗಳ ಕೋಟೆಯನ್ನು ನಿರ್ಮಾಣ ಮಾಡ್ಕೊಳ್ತೀವಲ್ಲ, ಆ ನಿರ್ಮಾತ್ರವನ್ನು ನೋಡಿದ್ದಾಯಿತು. ರಾಗದ್ವೇಷಗಳಿಂದಲೇ ಈ ಕಟ್ಟೋಣ ಆಗಿದೆ. ಒಮ್ಮೆ ಅದರ ಕಾರಣ ಎಲ್ಲಿದೆ ಅಂತ ಗೊತ್ತಾದ ಮೇಲೆ ಮತ್ತೆ ಅದು ಹಾಗಾಗತಕ್ಕಂಥದ್ದಲ್ಲ. ಇಲ್ಲಿಯೇ ಪಟಿಚ್ಛ ಸಮುತ್ಪಾದ ಪ್ರತೀತ್ಯ ಸಮುತ್ಪಾದದ ತತ್ವ ಕೂಡ ಗೊತ್ತಾಗುತ್ತದೆ. ಅದನ್ನೇ ಭಗವದ್ಗೀತೆಯಲ್ಲಿ ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಮ್ಮಮ ಅನ್ನುವ ದೃಷ್ಟಿಯಿಂದ ನಾವು ಕಾಣ್ತೀವಿ. ಹೀಗೆ ಅತ್ತಾಹಿ ಅತ್ತನೋ ಕೋಹಿ ನಾಥೋ ಪರೋಸಿಯ ಅತ್ತಾನಾವ ಸುದಂತೇನ ನಾಥಂ ಲಭತಿ ದುರ್ಲಭಂ ಅನ್ನುವ ಈ ಅತ್ತವರ್ಗ ಆತ್ಮವರ್ಗ ಅನ್ನುವಲ್ಲಿ ಉದ್ಧರೇತ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಃ ಅನ್ನುವ ಗೀತಾವಾಕ್ಯಕ್ಕೆ ನೇರವಾದ ಸಂವಾದಿಯನ್ನು ನೋಡ್ತೀವಿ.
ಈ ಸಂದರ್ಭದಲ್ಲಿ ಬುದ್ಧನನ್ನು ಅನಾತ್ಮವಾದಿ ಅಂತ ಹೇಳುವಲ್ಲಿ ಆತ್ಮ ನಿರಾಕರಣವಾದಿ ಅಂತಾರೆ, ಅದಲ್ಲ. ಬುದ್ಧ ಹೇಳ್ತಕ್ಕಂಥ ಆತ್ಮ ಅಂತಕ್ಕಂಥದ್ದು ವಸ್ತುತಃ ಮನಸ್ಸು, ಔಪಾಧಿಕವಾದದ್ದು, ನಿರುಪಾಧಿಕವಾದದ್ದಲ್ಲ. ಹಾಗಾಗಿ ಮತ್ತೆ ಮತ್ತೆ ಬುದ್ಧ ಆ ಆನಂದವನ್ನು, ಪರಿಪೂರ್ಣತೆಯನ್ನು ಹೇಳುವುದೇ ಉಂಟು. ಆ ರೆಫರೆನ್ಸಲ್ಲಿ ನೋಡಿದಾಗ ಈ ಅಟ್ರಿಬ್ಯೂಟ್ಸ್ ಇಲ್ಲ ಅಂತ. ಉದಾಹರಣೆಗೆ ಧರ್ಮ ಅನ್ನೋದಕ್ಕೆ ನಮ್ಮಲ್ಲಿ ತುಂಬ ದೊಡ್ಡ ಗೌರವನೀಯವಾದ ಅರ್ಥ ಇದ್ದಂತೆ ಅಟ್ರಿಬ್ಯೂಟ್ ಅನ್ನುವ ಅರ್ಥನೂ ಇದೆ. ಸಾಮಾನ್ಯವಾಗಿ ಬಹುವಚನ ಬಂದಾಗ ಅರ್ಥ ಬರುತ್ತದೆ. ಬುದ್ಧ ಆ ಅರ್ಥದಲ್ಲಿ ಸಭ್ಯೇ ಧಮ್ಮಾಹ ಅಂತನ್ನುವಲ್ಲಿ ಎಲ್ಲ ಧರ್ಮಗಳು ಅನ್ನುವಾಗ ಅಟ್ರಿಬ್ಯೂಟ್ಸ್ ಅನ್ನುವ ಅರ್ಥ. ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನುವ ಗೀತಾವಾಕ್ಯಕ್ಕೂ ಅದೇ ಸಂವಾದಿ ಆಗಿರ್ತಕ್ಕಂಥದ್ದು. ಹಾಗೆ ಆತ್ಮ ಅನ್ನೋದಕ್ಕೆ ವೇದಾಂತ ಪರಂಪರೆಯಲ್ಲಿ ಕೂಡ ದೇಹದಿಂದ ಮೊದಲುಗೊಂಡು ಸಚ್ಚಿದಾನಂದ ಘನ ಅನ್ನೋರಿಗೆ ಬೇರೆ ಬೇರೆ ಲೆವೆಲ್ನ ಅರ್ಥ ಇದೆ. ಬುದ್ಧನ ಆತ್ಮ ನಿರಾಕರಣೆ ಆ ಲೋಯರ್ ಲೆವೆಲ್ಲಿಂದೇ ಹೊರತು ಪರಮಾರ್ಥವಾದದ್ದಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಇದಕ್ಕೆ ಬೇಕಾದಷ್ಟು ಜನ ಆಧುನಿಕ ವಿದ್ವಾಂಸರು ಬಹಳ ದೊಡ್ಡ ದೊಡ್ಡ ಕೆಲಸ ಮಾಡಿದರೆ ಈ ಬೌದ್ಧ ಗ್ರಂಥಗಳನ್ನೆಲ್ಲ ಮೊದಲಿಗೆ ಇಂಗ್ಲೀಷ್ನಲ್ಲಿ ತರ್ಜುಮೆ ಮಾಡಿ ನಿಘಂಟು ಮೊದಲಾದದ್ದನ್ನೆಲ್ಲ ಅದಕ್ಕೆ ಕಲ್ಪಿಸಿಕೊಟ್ಟಂಥ ರೈಸ್ ಡೇವಿಡ್ಸ್ ಅವರು ದಂಪತಿಗಳು, ಅದರೊಳಗೂ ಮಿಸಸ್ ರೈಸ್ ಡೇವಿಡ್ಸ್ ಎಲ್ಲ ಆಮೇಲೆ ಬರೆದ ಬರವಣಿಗೆಗಳಲ್ಲಿ, ಮತ್ತು ಆನಂದ್ ಕುಮಾರ್ ಸ್ವಾಮಿಗಳವರು ಬರೆದದ್ದು, ಆಮೇಲೆ ನಮ್ಮ ಗೋವಿಂದ ಚಂದ್ರ ಪಾಂಡೆಯ ಅವರು ಬರೆದದ್ದು, ಆಚಾರ್ಯ ಬರದೇ ಉಪಾಧ್ಯಾಯರು ಬರೆದದ್ದು, ಹೀಗೆ ಅನೇಕರ ಬರವಣಿಗೆಗಳಲ್ಲಿ ಕೂಡ ನಾವು ನೋಡ್ತೀವಿ. ಕೊನೆಗೆ ಒಂದೆರಡು ಮಾತನ್ನು ಹೇಳ್ತೀನಿ. ಬ್ರಾಹ್ಮಣ ಅನ್ನುವ ವಿಷಯದಲ್ಲಿ ಬುದ್ಧ ತುಂಬ ಗೌರವ ತೋರಿಸ್ತಾನೆ. ಅದಕ್ಕಾಗಿಯೇ 26ನೇ ಅಧ್ಯಾಯ ಬ್ರಾಹ್ಮಣ ವರ್ಗ, ಅದು ಬ್ರಾಹ್ಮಣ ವಗ್ಗು ಅಂತ. ಅದಕ್ಕೆ ಮುಂಚೆ ಭಿಕ್ಕು ವಗ್ಗು ಅಂತ ಬರ್ತದೆ. ಎರಡೂ ಒಂದೇ ಆಗಿದೆ. ಅಶೋಕನ ಶಾಸನಗಳಲ್ಲಿ ಶ್ರಮಣ ಬ್ರಾಹ್ಮಣರು, ಬ್ರಾಹ್ಮಣ ಶ್ರಮಣರು ಅಂತ ಮತ್ತೆ ಮತ್ತೆ ಬರುತ್ತದೆ. ವಸ್ತುತಃ ಕೌಟಿಲ್ಯಾದಿಗಳಲ್ಲಿ ಕೂಡ ಅದು ಬರ್ತದೆ. ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇವೆರಡಕ್ಕೂ ಯಾವ ಭೇದ ಇರಲಿಲ್ಲ ಅಂತ. ಜ್ಞಾನಿ ಆದವನನ್ನು ನೀವು ಸಂಸಾರ ಬಿಟ್ಟವನನ್ನು ಶ್ರಮಣ ಅಂತ ಕರೀತೀರ. ಅದು ಜೈನ ಬೌದ್ಧ ಸನಾತನ ಧರ್ಮ ಈ ಮೂರೂ ಪರಂಪರೆಗೂ ಒಂದೇ ಆಗಿದೆ. ಹಾಗೆ ಸಂಸಾರದಲ್ಲಿರತಕ್ಕಂತಹ ಜ್ಞಾನಿಯನ್ನು ಬ್ರಾಹ್ಮಣ ಅಂತ ಕರೀತಾ ಇದ್ದಿದ್ದು. ಜನ್ಮ ಅನ್ನೋದು ಬಹಳ ಆಕಸ್ಮಿಕವಾದದ್ದು. ಅದಕ್ಕೆ ಬೌದ್ಧದ ಪರಂಪರೆಯಲ್ಲಿ ತುಂಬ ಒಳ್ಳೆಯ ದೃಷ್ಟಾಂತಗಳಿವೆ. ವೇದಾಂತ ಪರಂಪರೆಯಲ್ಲಿ, ಸನಾತನ ಧರ್ಮದಲ್ಲಿ ಯಥೇಷ್ಟವಾದಂಥ ದೃಷ್ಟಾಂತಗಳಿವೆ. ಉದಾಹರಣೆಗೆ ನೋಡಿ, ಬ್ರಾಹ್ಮಣ ವರ್ಗದಲ್ಲಿ ನಜಟಾಹಿ ನ ಗೋತ್ತೇಹಿ ನಜಚ್ಚ ಹೋತಿ ಬ್ರಾಹ್ಮಣೋ ಎಂ ಹಿ ಸಚ್ಚಂಚ ಧಮ್ಮೋಜ ಸೋಶುಚಿ ಸೋಚ ಬ್ರಾಹ್ಮಣೋ ನಜಟಾಭಿರ್ ನ ಗೋತ್ರೈರ್ನ ಜಾತ್ಯಾ ಭವತಿ ಬ್ರಾಹ್ಮಣ ಎಸ್ಮಿನ್ ಸತ್ಯಂಚ ಧರ್ಮಶ್ಚ ಸಶುಷಿ ಸಚ ಬ್ರಾಹ್ಮಣ. ತಾನು ಜಟೆ ಅಥವಾ ಶಿಖೆಧಾರಿ ಆಗಿದ್ದರಿಂದಲೋ, ಗೋತ್ರ ಯಾವುದೋ ಒಂದು ಮಹರ್ಷಿ ಗೋತ್ರ ಇದೆ ಅಂತಲೋ, ಯಾವುದೋ ಒಂದು ಜನ್ಮದ ಈ ಕುಟುಂಬದಲ್ಲಿ ಹುಟ್ಟಿದ್ರಿಂದ, ಈ ಕುಲದಲ್ಲಿ ಹುಟ್ಟಿದ್ರಿಂದ ಅಂತ ಬ್ರಾಹ್ಮಣ್ಯ ಬರೋದಿಲ್ಲ. ಯಾರಲ್ಲಿ ಸತ್ಯ ಧರ್ಮ ಶುಚಿ ಎಲ್ಲ ಇದೆಯೋ ಅವನೇ ಬ್ರಾಹ್ಮಣ ಅಂತ. ಮಹಾಭಾರತದಲ್ಲಿ ಮಾತು ಬರ್ತದೆ, ಸತ್ಯಂ ದಾನಂ ಕ್ಷಮಾಶೀಲಂ ಆನೃಶಂಸ್ಯಂ ದಮೋಘೃಣ ದುಷ್ಯಂತೆ ಯತ್ರ ನಾಗೇಂದ್ರ ಸಬ್ರಾಹ್ಮಣ ಇತಿ ಸ್ಮೃತಃ ಅಂತ. ಸತ್ಯದಾನ ಕ್ಷಮಾಶೀಲ ಆನೃಶಂಸ್ಯ ಔದಾರ್ಯ ದಮ ಆತ್ಮ ನಿಯಂತ್ರಣ ಮತ್ತು ಘೃಣ ಕಾರುಣ್ಯ ಎಲ್ಲಿದೆಯೋ ಅವನು ಬ್ರಾಹ್ಮಣ ಅಂತ ಹೇಳ್ತಾನೆ. ಶೂದ್ರೇ ಚೇತದ್ ಭವೇಲ್ಲಕ್ಷ್ಯಂ ದ್ವಿಜೇತಚ್ಚನ ವಿದ್ಯತೆ ನ ವೈ ಶೂದ್ರೋ ಭವೇತ್ ಶೂದ್ರೋ ಬ್ರಾಹ್ಮಣೋ ನ ಚ ಬ್ರಾಹ್ಮಣ. ಈ ಗುಣ ಶೂದ್ರ ಅನ್ನುವ ಜಾತಿಯಲ್ಲಿ ಹುಟ್ಟಿದವನಿಗಿದ್ದರೆ, ವರ್ಣದಲ್ಲಿ ಹುಟ್ಟಿದರೆ ಅವನು ಬ್ರಾಹ್ಮಣ. ಈ ಗುಣ ಬ್ರಾಹ್ಮಣ ಅನ್ನುವ ವರ್ಣದಲ್ಲಿ ಹುಟ್ಟಿದ್ದವನಿಗಿಲ್ಲದೇ ಇದ್ದರೆ ಅವನು ಬ್ರಾಹ್ಮಣ ಅಲ್ಲ ಅಂತ. ತಸ್ಮಾತ್ ಶೀಲಂ ಪ್ರಧಾನ ಇಷ್ಟಂ ವಿದುರ್ ಯೇ ತತ್ವದರ್ಶಿನ. ಹಾಗಾಗಿ ಶೀಲವೇ ಬಹಳ ದೊಡ್ಡದು. ಎತ್ರೇದಾನಿ ಮಹಾಸರ್ಪ ಸಂಸ್ಕೃತಂ ವೃತ್ತಮಿಶ್ರತೆ ತಂ ಬ್ರಾಹ್ಮಣ ಮಹಂ ಪೂರ್ವ ಮುಕ್ತವಾನ್ ಭುಜಗೋತ್ತಮ ಅಂತ ಹೇಳ್ತಾನೆ. ಅಜಗರೋಪಾಖ್ಯಾನದಲ್ಲಿ ಬರುತ್ತದೆ, ಮಹಾಭಾರತದ ವನಪರ್ವದಲ್ಲಿ. ಹೀಗಾಗಿ ಶೀಲವೇ ಬ್ರಾಹ್ಮಣ್ಯದ ಮುಖ್ಯ ಲಕ್ಷಣ ಅಂತ ಗೊತ್ತಾಗುತ್ತದೆ. ಅದು ವೇದವ್ಯಾಸರು ಹೇಳಿದ್ದಾರೆ, ಆಮೇಲೆ ಭಗವಾನ್ ಬುದ್ಧ ಕೂಡ ಹೇಳಿದ್ದುಂಟು. ವೇದಗಳಲ್ಲಿಯೇ, ಋಗ್ವೇದದಲ್ಲಿಯೇ, ಐತರೇಯ ಬ್ರಾಹ್ಮಣದಲ್ಲಿಯೇ ಕವಶ ಐಲೋಶನ ಪ್ರಸ್ತಾವ ಬರುತ್ತದೆ. ಅದ ಶೂದ್ರಿಯ ಪುತ್ರ, ಶೂದ್ರ ಸ್ತ್ರೀ ಪುತ್ರ, ದಾಸಿಯ ಮಗ, ಅವನು ಮಹರ್ಷಿಯಾದ, ಅವನು ಆಪೋನಪ್ತ್ರಿ ಸೂಕ್ತಗಳನ್ನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡ, ಅವನಿಂದಾಗಿಯೇ ಸರಸ್ವತಿ ಮರುಭೂಮಿಯಲ್ಲಿ ಕೂಡ ಆವಿರ್ಭವಿಸಿದಳು ಅಂತೆಲ್ಲ ಬರುತ್ತದೆ. ಐತರೇಯ ಬ್ರಾಹ್ಮಣದಲ್ಲಿ ಬರ್ತದೆ. ಮಹಿದಾಸ ಐತರೇಯ, ಇಡೀ ಐತರೇಯ ಬ್ರಾಹ್ಮಣದ ದ್ರಷ್ಟಾರ ಆತ. ಆತ ಇತರ ಅನ್ನುವ ಶೂದ್ರ ಸ್ತ್ರೀಯ ಮಗ, ಅವನು ವೇದ ದರ್ಶಿಯಾದಂಥವನು. ಇನ್ನು ಶಾಂತೋಗ್ಯೋಪನಿಷತ್ತು ಸಾಮ್ವೇದಕ್ಕೆ ಸೇರಿದ್ದು. ಅಲ್ಲಿ ಸತ್ಯಕಾಮ ಜಾಬಾಲ ಬರ್ತಾನಲ್ಲ, ಅವನು ಇದೇ ಮಾತನ್ನು ಹೇಳ್ತಾನೆ. ವೇದಾಂಗ ಅನಿಸಿಕೊಂಡ ಮಹಾಭಾಷ್ಯ ಪತಂಜಲಿ ಮುನಿಗಳು ವ್ಯಾಕರಣಕ್ಕೆ ಬರೆದಂಥ ವ್ಯಾಖ್ಯಾನ ಪಾಣಿನಿ ಸೂತ್ರಗಳಿಗೆ ತಪಶ್ರುತಂಚ ಯೋನಿಶ್ಚ ಏತದ್ ಬ್ರಾಹ್ಮಣ ಕಾರಣಂ ತಪಶ್ರುತಾಭ್ಯಾಂ ಯೋಹೀನೋ ಜಾತಿ ಬ್ರಾಹ್ಮಣ ಏವಚ. ತಪಸ್ಸು ಇತ್ಯಾದಿಗಳೇ ಬಹಳ ಮುಖ್ಯವಾದದ್ದು, ಜನ್ಮ ಅಲ್ಲ. ಅದನ್ನೇ ಬೃಹದಾರಣ್ಯಕೋಪನಿಷತ್ತಲ್ಲಿ ಸಮಾಹಿತೋ ಭೂತ್ವ ಆತ್ಮನ್ಯೇವಾತ್ಮನಂ ಪಶ್ಯತಿ ಸರ್ವಂ ಆತ್ಮಾನಂ ಪಶ್ಯತಿ ವಿರಜಃ ವಿಚಿಕಿತ್ಸಿತೋ ಬ್ರಾಹ್ಮಣೋ ಭವತಿ ಅಂತ ಯಾಜ್ಞವಲ್ಕ್ಯರು ಹೇಳ್ತಾರೆ. ಆಗ
ಅದಕ್ಕೆ ಶಂಕರರು ಭಾಷ್ಯ ಬರೀತಾರೆ, ಅಯಂತ್ವೇವಂ ಭೂತಃ ಏತಸ್ಯಾಂ ಅವಸ್ಥಾಯಾಂ ಮುಖ್ಯೋ ಬ್ರಾಹ್ಮಣ ಪ್ರಾಗೇತಸ್ಮಾತ್ ಬ್ರಹ್ಮಸ್ವರೂಪಾವಸ್ಥಾನಾತ್ ಗೌಣಮಸ್ಯ ಬ್ರಾಹ್ಮಣ್ಯಂ. ಈ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಮುಂಚೆ ಜನಿವಾರ ತೀಡ್ಕೊಂಡು ನಾನು ಬ್ರಾಹ್ಮಣ ನಾನು ಬ್ರಾಹ್ಮಣ ಅಂದ್ಕೊಂಡ್ರೆ ಏನೂ ಪ್ರಯೋಜನವಿಲ್ಲ. ಸಚ್ಚಿದಾನಂದ ಘನ ತಾನು ಅನ್ನುವ ಭಾವ ಬರಬೇಕು ಅಂತ ಇದೇ ಸಂವಾದಿಗಳನ್ನು ಮತ್ತೆ ಮತ್ತೆ ನಾವು ಬುದ್ಧ ಭಗವಂತನ ಉಪದೇಶಗಳಲ್ಲಿ ಕಾಣ್ತೀವಿ. ಅದನ್ನು ಈಚಿನ ದಶಕಗಳಲ್ಲಿ ಯಾವ್ಯಾವುದೋ ರಾಜಕೀಯ ಕಾರಣಗಳಿಂದ ಮುಚ್ಚಿಟ್ಟು ಶುದ್ಧವಾಗಿ ಅಧ್ಯಾತ್ಮವಾದಿಗಳಾದಂತಹ ಸಚ್ಚಿದಾನಂದ ಘನವಾದಿಗಳಾದಂಥ ಭಗವಾನ್ ಬುದ್ಧ ಆಗಲಿ, ಅಲ್ಲಮ್ಮ ಪ್ರಭುದೇವರಾಗಲಿ, ಅಕ್ಕಮಹಾದೇವಿಯಾಗಲಿ, ಬಸವಣ್ಣನವರಾಗಲಿ, ಇವರನ್ನ ಎಲ್ಲರನ್ನೂ ಕೂಡ ತುಂಬ ಅಗ್ಗದ ಮಟ್ಟಕ್ಕೆ ಇಳಿಸ್ಬಿಟ್ಟಿದ್ದಾರಲ್ಲ. ಇದನ್ನು ನೋಡಿದಾಗ ಇಲ್ಲಿ ಆಗಿರುವ ಅನರ್ಥ ಏನು ಅಂತ ತಿಳ್ಕೊಳ್ಳೋದಕ್ಕೆ ಈ ಮಹಾಗ್ರಂಥಗಳನ್ನು ಓದಬೇಕು. ಅದಕ್ಕೆ ಒಳ್ಳೆಯ ಉಪಕ್ರಮವನ್ನು ಅಯೋಧ್ಯ ಪ್ರಕಾಶನ ಮಾಡಿದೆ. ನನ್ನ ಗೆಳೆಯರಾದಂಥ ಡಾಕ್ಟರ್ ಬಿ ಜಿ ಹರೀಶ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈ ಅನರ್ಥ ಹೇಗಾಯಿತು ಅನ್ನೋದನ್ನು ಪ್ರಾಯಶ ಮುಂದೆ ಅವರು ಹೇಳ್ತಾರೆ. ಹಾಗಾಗಿ ಅದು ವಿಸ್ತಾರವಾಗಿ ತುಂಬ ಆಕರ್ಷಕವಾಗಿ ಮತ್ತು ನಮಗೆ ಮನಸ್ಸಿಗೂ ಖೇದವಾಗುವಂಥದ್ದಾಗಿದೆ. ಆಗ ಸಮಾಧಾನ ಮಾಡ್ಕೊಳ್ಳೋಕೆ ಮತ್ತೆ ಇಲ್ಲಿಗೆ ಹೋಗಬೇಕು. ಧನ್ಯವಾದ. ನಮಸ್ಕಾರ.